ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕಂಪ್ಯೂಟರ್ನ ಅತಿ ಸಂಭವನೀಯ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೆಯ ಪ್ರಶ್ನೆ, ಗಣಕಯಂತ್ರವು ಏನನ್ನು ಮಾಡುತ್ತಿದೆ ಎಂಬುದನ್ನು ವೀಕ್ಷಿಸಲು ಸಹಾಯ ಮಾಡುವ ಸಾಧನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ದರ್ಶಕ. ಆಪ್ಷನ್ ಬಿ ಸರಿಯಾದ ಉತ್ತರ, ದರ್ಶಕ. ನೆಕ್ಸ್ಟ್, ಈ ಕೆಳಗಿನಗಳಲ್ಲಿ ಒಂದಾದ ನಂತರ ಒಂದು ಮಾಹಿತಿ ಓದುವ ಸಾಧನದ ಉದಾಹರಣೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಕಾಂತೀಯ ಪೇಟ. ಆಪ್ಷನ್ ಸಿ ಸರಿಯಾದ ಉತ್ತರ, ಕಾಂತೀಯ ಪೇಟ. ನೆಕ್ಸ್ಟ್, ಕಿಲಿ ಮಣೆ ಇದು ಒಂದು ಯಾವುದರ ಉದಾಹರಣೆಯಾಗಿದೆ? ನೋಡಿ ಸ್ನೇಹಿತರೆ, ಕಿಲಿ ಮಣೆ ಇದು ಒಂದು ಯಾವುದರ ಉದಾಹರಣೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸ್ವೀಕಾರ ಘಟಕ. ಆಪ್ಷನ್ ಬಿ ಸರಿಯಾದ ಉತ್ತರ ಸ್ನೇಹಿತರೆ. ನೋಡಿ, ಕಿಲಿ ಮಣೆ ಇದು ಸ್ವೀಕಾರ ಘಟಕದ ಒಂದು ಉದಾಹರಣೆ ಆಗಿದೆ. ನೆಕ್ಸ್ಟ್, ಜಾಯಸ್ಟಿಕ್ ಒಂದು ಯಾವುದರ ಸಾಧನವಾಗಿದೆ? ನೋಡಿ ಸ್ನೇಹಿತರೆ, ಜಾಯಸ್ಟಿಕ್ ಒಂದು ಯಾವುದರ ಸಾಧನವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಆಟದ ಸಾಧನ. ಆಪ್ಷನ್ ಸಿ ಸರಿಯಾದ ಉತ್ತರ, ಆಟದ ಸಾಧನ. ನೆಕ್ಸ್ಟ್, ಓ ಎಂ ಆರ್. ನೋಡಿ ಸ್ನೇಹಿತರೆ, ಓ ಎಂ ಆರ್ ಎಂದರೇನು? ನೋಡಿ ಸ್ನೇಹಿತರೆ, ಓ ಎಂ ಆರ್ನ ಫುಲ್ ಫಾರ್ಮ್ ಎಲ್ಲಿ ಕೇಳಿದ್ದಾರೆ ಸ್ನೇಹಿತರೆ? ಸೊ ನೋಡಿ ನೋಡೋಣ ಇದಕ್ಕೆ ಸರಿಯಾದ ಉತ್ತರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಪ್ಟಿಕಲ್ ಮಾರ್ಕ್ ರೀಡರ್. ನೋಡಿ ಸ್ನೇಹಿತರೆ, ಆಪ್ಟಿಕಲ್ ಮಾರ್ಕ್ ರೀಡರ್ ಏನಪ್ಪ ಅಂದರೆ ಓ ಎಂ ಆರ್ನ ಫುಲ್ ಫಾರ್ಮ್ ಆಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್, ಈ ಕೆಳಗಿನಗಳಲ್ಲಿ ಯಾವುದು ಬಹು ಮಾಧ್ಯಮ ಸಲಕರಣೆ ಆಗಿರುವುದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಹಾಳೆ. ಆಪ್ಷನ್ ಡಿ ಸರಿಯಾದ ಉತ್ತರ, ಹಾಳೆ. ನೆಕ್ಸ್ಟ್, ಗಣಕಯಂತ್ರವು ಅಂತರ್ಜಾಲ ಸಂಪರ್ಕ ಹೊಂದಲು ಸಹಾಯಕವಾಗುವ ಸಾಧನೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಮೋಡೆಮ್. ಆಪ್ಷನ್ ಸಿ ಸರಿಯಾದ ಉತ್ತರ, ಮೋಡೆಮ್. ನೆಕ್ಸ್ಟ್, ರೋಮ್ ಸೆಮಿಕಂಡಕ್ಟ್. ನೋಡಿ, ರೋಮ್ ಸೆಮಿಕಂಡಕ್ಟರ್ ಜಿಪ್ನಲ್ಲಿ ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮ್ ಅನ್ನು ಅಳವಡಿಸುವ ತಂತ್ರಕ್ಕೆ ಹೀಗೆನ್ನುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಪರಮವೀರ. ಆಪ್ಷನ್ ಸಿ ಸರಿಯಾದ ಉತ್ತರ, ಪರಮವೀರ. ನೆಕ್ಸ್ಟ್, ಒಂದು ಹಾರ್ಡ್ ಡಿಸ್ಕ್ನ ಸಂಗ್ರಹಣ ಸಾಮರ್ಥ್ಯವನ್ನು ಅಳೆಯಲು ಅತ್ಯಂತ ಸೂಕ್ತವಾದ ಏಕಮಾನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಟೆರಾಬೈಟ್. ಆಪ್ಷನ್ ಡಿ ಸರಿಯಾದ ಉತ್ತರ, ಟೆರಾಬೈಟ್. ನೆಕ್ಸ್ಟ್, ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ, ಕಾಂತೀಯ ಪಟ್ಟಿಗೆ ಬಳಸುವ ಪ್ರಾಪ್ತಿ ವಿಧಾನ ಯಾವುದು? ನೋಡಿ ಸ್ನೇಹಿತರೆ, ಕಾಂತೀಯ ಪಟ್ಟಿಗೆ ಬಳಸುವ ಪ್ರಾಪ್ತಿ ವಿಧಾನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ನೇರ. ಆಪ್ಷನ್ ಎ ಸರಿಯಾದ ಉತ್ತರ, ನೇರ. ನೆಕ್ಸ್ಟ್, ಮುದ್ರಿತ ಪಠ್ಯಕ್ರಮವನ್ನು ನೇರವಾಗಿ ಒದಗಣೆ ಮಾಡುವುದಕ್ಕೆ ಯಾವ ಸಾಧನವನ್ನು ಬಳಸಬಹುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಓ ಸಿ ಆರ್. ಆಪ್ಷನ್ ಎ ಸರಿಯಾದ ಉತ್ತರ, ಓ ಸಿ ಆರ್. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್, ಗಣಕದಲ್ಲಿ ಕಾರ್ಯ ಸೂಚನೆಗಳು ವಾಸ್ತವವಾಗಿ ನಿರ್ವಹಿಸಲ್ಪಡುತ್ತವೆ ಅಂದರೆ ಅದು ಯಾವುದಂತ ಕೇಳಿದ್ರೆ ಸ್ನೇಹಿತರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸಿ ಪಿ ಯು. ನೋಡಿ, ಆಪ್ಷನ್ ಡಿ ಸರಿಯಾದ ಉತ್ತರ, ಸಿ ಪಿ ಯು ಆಗಿದೆ. ನೆಕ್ಸ್ಟ್, ಸಿ ಪಿ ಯು ಸ್ಮರಣೆ ಮತ್ತು ಫರೀದ್ ಸ್ಥಳ ನಡುವಿನ ಸಂವಹನ ಮಾರ್ಗವನ್ನು ಹೀಗೆನ್ನುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಬಸ್. ಆಪ್ಷನ್ ಎ ಸರಿಯಾದ ಉತ್ತರ, ಬಸ್. ನೆಕ್ಸ್ಟ್, ಒಂದು ಸಾಮಾನ್ಯ ಪರಿಹಾರಕವಾಗಿ ಅನುಸರಿಸಲಾಗುವ ಹಂತ ಹಂತವಾದ ವಿಧಾನವನ್ನು ಹೀಗೆ ನಾವು ಏನೆಂದು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಅಲ್ಗಾರಿದಮ್. ಆಪ್ಷನ್ ಬಿ ಸರಿಯಾದ ಉತ್ತರ, ಅಲ್ಗಾರಿದಮ್.
ನೆಕ್ಸ್ಟ್ ಸಾಂಕೇತಿಕವಾಗಿ ನಿರೂಪಿಸಲ್ಪಟ್ಟ ಸೂಚನೆಗಳನ್ನು ಬೈನರಿ ರೂಪಕ್ಕೆ ಪರಿವರ್ತಿಸುವ ಪ್ರೋಗ್ರಾಂ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಅಸೆಂಬ್ಲರ್. ಆಪ್ಷನ್ ಬಿ ಸರಿಯಾದ ಉತ್ತರ, ಅಸೆಂಬ್ಲರ್. ನೆಕ್ಸ್ಟ್ ಕಂಪ್ಯೂಟರ್ ಚಿಪ್ಸ್ ತಯಾರಿಕೆಯಲ್ಲಿ ಬಳಸುವ ಮೂಲ ವಸ್ತು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸಿಲಿಕಾನ್. ಆಪ್ಷನ್ ಬಿ ಸರಿಯಾದ ಉತ್ತರ, ಸಿಲಿಕಾನ್. ನೆಕ್ಸ್ಟ್ ಭಾರತೀಯ ಅತ್ಯುತ್ತಮ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ನ ಹೆಸರು ಏನು? ನೋಡಿ ಸ್ನೇಹಿತರೆ, ಭಾರತೀಯ ಅತ್ಯುತ್ತಮ ಕಂಪ್ಯೂಟರ್ ಅಥವಾ ಸೂಪರ್ ಕಂಪ್ಯೂಟರ್ನ ಹೆಸರು ಏನು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪರಂ ಆಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ, ಪರಂ. ನೆಕ್ಸ್ಟ್ ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಯಾವ ನಗರಕ್ಕೆ ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಬೆಂಗಳೂರು. ಆಪ್ಷನ್ ಬಿ ಸರಿಯಾದ ಉತ್ತರ, ಬೆಂಗಳೂರು ನಗರಕ್ಕೆ ಏನಪ್ಪ ಅಂದರೆ ಭಾರತದ ಸಿಲಿಕಾನ್ ಸಿಟಿ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಬಿ ಸರಿಯಾಗಿ ಇರತಕ್ಕಂಥ ಉತ್ತರ. ನೆಕ್ಸ್ಟ್ ಗಣಕಯಂತ್ರದ ವಿವಿಧ ಸಾಂದ್ರತೆಯಲ್ಲಿ ಡಾಟಾ ಶೇಖರಿಸಿಡುವ ಮೆಮೊರಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಪ್ರೋಮ್. ಆಪ್ಷನ್ ಡಿ ಸರಿಯಾದ ಉತ್ತರ, ಪ್ರೋಮ್ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ, ಅನೇಕ ಫೈಲ್ಗಳನ್ನು ಒಂದೇ ಫೈಲಾಗಿ ಒತ್ತಡಕ್ಕೆ ಮಾಡಲು ತಕ್ಕುದಾದ ಸಾಫ್ಟ್ವೇರ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ವಿನ್ಜಿಪ್. ಆಪ್ಷನ್ ಸಿ ಸರಿಯಾದ ಉತ್ತರ, ವಿನ್ಜಿಪ್. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದನ್ನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಪರಿಗಣಿಸಲಾಗುವುದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಯುನಿಕ್ಸ್. ಆಪ್ಷನ್ ಸಿ ಸರಿಯಾದ ಉತ್ತರ, ಯುನಿಕ್ಸ್. ನೆಕ್ಸ್ಟ್ ಒಂದು ಕಂಪ್ಯೂಟರ್ನ ಅಥವಾ ಒಂದು ಕಂಪ್ಯೂಟರ್ ಕಾರ್ಯನಿರ್ವಹಣೆಗೆ ಈ ಮುಂದಿನ ಯಾವುದರ ಅವಶ್ಯಕತೆ ಕನಿಷ್ಠವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸಿ ಡಿ ಡ್ರೈವ್. ಆಪ್ಷನ್ ಡಿ ಸರಿಯಾದ ಉತ್ತರ, ಸಿ ಡಿ ಡ್ರೈವ್. ನೆಕ್ಸ್ಟ್ ಕೆಳಗಿನಗಳಲ್ಲಿ ಯಾವುದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅಥವಾ ಕೆಳಗಿನಗಳಲ್ಲಿ ಯಾವುದು ಕಂಪ್ಯೂಟರ್ನ ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಇಂಟರ್ನೆಟ್. ಆಪ್ಷನ್ ಡಿ ಸರಿಯಾದ ಉತ್ತರ, ಇಂಟರ್ನೆಟ್. ನೆಕ್ಸ್ಟ್ ಕೆಳಗಿನಗಳಲ್ಲಿ ಯಾವುದು ಇನ್ಪುಟ್ ಸಾಧನವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮೌಸ್. ಆಪ್ಷನ್ ಡಿ ಸರಿಯಾದ ಉತ್ತರ, ಆಪ್ಷನ್ ಡಿ ಸರಿಯಾದ ಉತ್ತರ, ಮೌಸ್. ನೆಕ್ಸ್ಟ್ ಗಣಕ ಹೌಸ್ ಕೀಪಿಂಗ್ ಕೆಲಸಗಳನ್ನು ಯಾವುದು ನಿರ್ವಹಿಸುತ್ತದೆ? ನೋಡಿ ಸ್ನೇಹಿತರೆ, ಈ ಕೆಳಗಿನಗಳಲ್ಲಿ ಅಥವಾ ಗಣಕದ ಹೌಸ್ ಕೀಪಿಂಗ್ ಕೆಲಸಗಳನ್ನು ಯಾವುದು ನಿರ್ವಹಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಕಾರ್ಯಾಚರಣಾ ವ್ಯವಸ್ಥೆ. ಆಪ್ಷನ್ ಡಿ ಸರಿಯಾದ ಉತ್ತರ, ಕಾರ್ಯಾಚರಣಾ ವ್ಯವಸ್ಥೆ. ನೆಕ್ಸ್ಟ್ ಸುಲಭವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೊಯ್ತೋಬಲ್ಲ ಪಯುಟರ್ಗಳಿಗೆ ಏನೆಂದು ಕರೆಯಲಾಗುತ್ತದೆ? ನೋಡಿ ಸ್ನೇಹಿತರೆ, ಸುಲಭವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೊಯ್ತೋಬಲ್ಲ ಪಯುಟರ್ಗಳಿಗೆ ಏನೆಂದು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಲ್ಯಾಪ್ಟಾಪ್. ಆಪ್ಷನ್ ಬಿ ಸರಿಯಾದ ಉತ್ತರ, ಲ್ಯಾಪ್ಟಾಪ್ ಆಗಿದೆ. ಸೊ ಸ್ನೇಹಿತರೆ, ಸೊ ಇಲ್ಲಿ ಲ್ಯಾಪ್ಟಾಪ್ ಅಂತ ಸರಿಯಾಗಿ ಉತ್ತರ ಆಗಿದೆ. ಸೊ ಆದರೆ ನಿಮಗೊಂದು ಪ್ರಶ್ನೆ ಸ್ನೇಹಿತರೆ, ಕಂಪ್ಯೂಟರ್ನ ಪಿತಾಮಹ ಯಾರು? ನೋಡಿ ಸ್ನೇಹಿತರೆ, ಕಂಪ್ಯೂಟರ್ನ ಪಿತಾಮಹ ಯಾರು ಅಂತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ನಿಮಗೆ ಕೊನೆಯ ಪ್ರಶ್ನೆ ಏನಂದರೆ, ಕಂಪ್ಯೂಟರ್ನ ಪಿತಾಮಹ ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ಮಾಡಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.